ಏ ತಮಾಷೆಗೆ ನೋಡಿದ್ರೆ ಕೊಂದಾಕ್ ಬಿಡ್ತೀನಿ ಕತ್ತೆಗಳ. ಯಾರು ನೀವು? ಅಹೋರಾತ್ರ. ನಮಸ್ಕಾರ ಅಹೋರಾತ್ರ. ಏನ್ ಕಾಟಗಳು ಆಡ್ತೀರ ನನ್ ಜೊತೆ? ಏನಪ್ಪ ಏನು? ಏನಿಲ್ಲ ಅಹೋರಾತ್ರ, ಸುಮ್ನೆ ಮಾಡಿದ್ರೆ ಅಹೋರಾತ್ರ. ನಿಮ್ಮನ್ನ ಮಾತಾಡ್ತಾ ಇದ್ದೀನಿ. ಓಂ ಓಂ ಅಂತ ದೇವರಿಗೆ ಬಳಸ್ಬೇಕು, ಈ ಮೂರ್ಖನಿಗೆ ಬಳಸ್ತಾ ಇದ್ದೀರಾ ನೀವು? ಇಲ್ಲ ಅಹೋರಾತ್ರ, ನೀವೇ ದೇವ್ರ ಅಹೋರಾತ್ರ. ಏ ಒಂದಾಕ್ ಬಿಡ್ತೀನಿ ಕತ್ತೆ ಪ್ರಾಣ್, ನನ್ನ ಎದುರುಗಡೆ ಬಂದ್ರೆ ಕಿತ್ತಾಕ್ ಬಿಡ್ತೀನಿ. ಏನ್ ಅನ್ಕೊಂಡಿದೀರಿ ನೀವು? ದೇವರಲ್ಲಿ ನಾ ಇವನು ಅಂದಿ ನಾಯಿ ಕತ್ತೆ ಎಲ್ಲ ಇವನು ಇವನ್ ಹತ್ಕೊಂಡು ನೀವು ದೇವ್ರು ಮಾಡಿ ನನ್ನ ಎಲ್ಲರ ಕೈಯಲ್ಲಿ ಬೆಳೆಸ್ತಾ ಇದ್ರಿ ನೀವು. ಒದ್ದಾಕ್ಬಿಡ್ತೀನಿ. ಅವಾಗಿಂದ ನೋಡಿದ್ರೆ 20 ಹೋಗ್ರ ನಂಗ್ ಸಾಕಾಗಿದೆ. ಏನ್ರ ಇದು ನೀನು ಓಮ್? ಓಂ ನೀನು ನಿಮ್ ತಾತ ಓಮ್? ಇಲ್ಲ ಬಿಡಿ, ಪರವಾಗಿಲ್ಲ. ಯಾರ ನೀನು? ನಮ್ದು ಕೋಲಾರ ತಾಲೂಕು, ಕೋಲಾರ ತಾಲೂಕು ಅಹೋರಾತ್ರ. ಯಾರು ಬೇಕಾಗಿತ್ತು? ಯಾರು ಬೇಕಾಗಿಲ್ಲ ಅಹೋರಾತ್ರ, ಸುಮ್ನೆ ಮಾಡಿದ್ವಿ. ನಿಮ್ಮನ್ನ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಮಾಡಿದ್ವಿ ಅಹೋರಾತ್ರ. ಓಕೆ, ಏನ್ ಬೇಕೇಳು? ಏನು ಬೇಕಾಗಿಲ್ಲ ಅಹೋರಾತ್ರ, ಕಿಂತ ನಾವಿಂದ ಎತ್ತಬಾರ್ದು ಎತ್ತಬಾರ್ದು. ಒಂದು ಸೋಲ್ತಾ ಇದೀನಿ ಇಲ್ಲಿ ಕೇರಂ ನಿಮ್ಮಿಂದ. ಒಂದ್ ಚಾಟ್ ಹೊಡಿಯಕ್ ಬಿಡಲ್ಲ ನೀವು? ಇಲ್ಲ ಅಹೋರಾತ್ರ, ನಮ್ಗೆ ಏನ್ ಬೇಕಾಗಿಲ್ಲ ಅಹೋರಾತ್ರ. ಅಂತ ನಮ್ಮೂರವ್ರಲ್ವಾ, ನಮ್ಮ ಬಾಗೇಗುಲ್ವಾ, ಅದಕ್ಕೆ ಮಾಡಿದ್ರು ಅಹೋರಾತ್ರ. ಓಕೆ, ಏನ್ ಬೇಕೋ ಕೇಳಿ ಬೇಗ. ಏನು ಬೇಕಾಗಿಲ್ಲ ಅಹೋರಾತ್ರ, ಸುಮ್ನೆ ಮಾತಾಡೋಣ ಅಂತ ಫೋನ್ ಮಾಡಿದ್ವಿ. ನೋಡ ಅಮ್ಮ ಏನೋ ಕೇಳ್ಬೇಕಂತೆ. ಹಲೋ, ಏನಮ್ಮ ಏನ್ ಬೇಕು ನಿಂಗೆ? ಸರ್, ನಾನು ಈಶ್ವರಿ ಅಂತ. ನಾನು ಸ್ವಲ್ಪ ಅದು ಜ್ಯೋತಿಷ್ಯ ಕೇಳ್ಬೇಕಿತ್ತು ಸರ್. ಏನ್ ಕೇಳಮ್ಮ ಬೇಗ ಸರ್? ಅದು ನನ್ ಫ್ಯೂಚರ್ ಹೇಗಿದೆ? ಜ್ಯೋತಿಷ್ಯ ಹೋಗ್ರು, ನೀನ್ ಹೆಣ್ಮಗು ಆಗಿದ್ದಕ್ಕೆ ಬದುಕೊಂಡೆ ಇವತ್ತು. ನೀನ್ ಹೋಗ ಜ್ಯೋತಿಷ್ಯ ಏನೋದು, ಫ್ಯೂಚರ್ ಏನೋದು, ಪ್ರೆಸೆಂಟ್ ಅಲ್ಲಿ ಎಂಜಾಯ್ ಮಾಡಿ. ಯಾವ ಜ್ಯೋತಿಷ ಇಲ್ಲೇ ಎಲ್ಲ ಬಿಟ್ಟಿದ್ದೀನಿ ನಾನು. ಪ್ರೆಸೆಂಟ್ ಅಲ್ಲಿ ಇದಾಗ್ತಾ ಇದೆ, ಎಲ್ಲ ಸರಿ ಹೋಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸರಿ ಹೋಗುತ್ತೆ ಸರಿ ಹೋಗುತ್ತೆ, ಬಿಟ್ಬಿಡು, ನನ್ ಪ್ರಾಣ ತಿನ್ಬೇಡಿ. ಇದು ಯಾವ್ದಿದು ಜ್ಯೋತಿಷ್ಯ? ಇದೆಲ್ಲ ಇಲ್ವೋ ಜ್ಯೋತಿಷ್ಯ ಅನ್ನೋದು ಭವಿಷ್ಯ ಹೇಳಕ್ ಹುಟ್ಟಿದ್ದಲ್ಲ ಅದು. ಜ್ಯೋತಿಯ ಅಭ್ಯಾಸ ಜ್ಯೋತಿಷ್ಯ. ಜ್ಯೋತಿ ಅಂದ್ರೆ ಬೆಳಕು, ಜ್ಯೋತಿ ಅಂದ್ರೆ ಜ್ಞಾನ, ಜ್ಯೋತಿ ಅಂದ್ರೆ ಪ್ರಕಾಶ. ಬೆಳಕು ಜ್ಞಾನ ಎಲ್ಲೆಲ್ಲಿ ಪ್ರಕಾಶ ಇರುತ್ತೋ ಅದೆಲ್ಲ ಜ್ಯೋತಿ. ಪ್ರಕಾಶ ಇರುವಲ್ಲಿ ಚಲನೆ ಇರುತ್ತದೆ, ಚಲನೆ ಇರುವ ಎಲ್ಲ ಜೀವರಾಶಿಗಳಲ್ಲೂ ಜ್ಯೋತಿ ಇರುತ್ತದೆ. ಆ ಆತ್ಮ ಜ್ಯೋತಿಯನ್ನ ಅಧ್ಯಯನ ಮಾಡಿ ಅದರ ಚಲನವಲನಗಳನ್ನ ಅಧ್ಯಯನ ಮಾಡುವ ಸಬ್ಜೆಕ್ಟ್ ಅನ್ನ ಜ್ಯೋತಿಷ್ಯ ಅಂತಾರೆ. ಆಸ್ಟ್ರೋ ಅಂದ್ರೆ ಇಂಗ್ಲಿಷ್ ಅಲ್ಲಿ ಜ್ಯೋತಿ ಅಂತ, ಲ್ಯಾಟಿನ್ ಅಲ್ಲಿ ಜ್ಯೋತಿ ಅಂತ. ಲಾಜಿ ಅಂದ್ರೆ ಅಧ್ಯಯನ, ಅಸ್ಟ್ರಾಲಜಿ ಅಂದ್ರೇನು ಅದೇ ಅರ್ಥ ಅಷ್ಟೇ ವಿನಃ. ಇನ್ನ ನೀನ ಹಿಂಗಿರ್ತೀಯ ಹಂಗಿರ್ತೀಯ ಹಂಗಾಗತ್ತೆ ಹಿಂಗಾಗತ್ತೆ ನೀನು ಇದ್ ಹೇಳ್ತೀಯ ಅದೆಲ್ಲ ಊಹನಾ ಸಿದ್ಧಾಂತ. ಜ್ಯೋತಿಷ್ಯದಲ್ಲಿ 0.0001% ಮಾತ್ರ ಈ ಹೋರಾ ಅಂತ ಕರೀತಾರೆ. ಊಹೆ ಮಾಡಿಕೊಂಡು ಜ್ಯೋತಿಷಿಯ ಲೆಕ್ಕಾಚಾರಗಳ ದೆಸೆಯಿಂದ ಅವನಿಗಂಗಾಗಿತ್ತು ಅವತ್ತು, ಇವನ್ ಹಿಂಗಾಗ್ಬಹುದು ಅಂತ ಊಹನಾ ಸಿದ್ಧಾಂತ ಇದು. ಆದ್ರೆ ಜ್ಯೋತಿಷ್ಯ ಅನ್ನೋದು ಅದೊಂದು ತುಂಬಾ ದೊಡ್ಡ ವಿಜ್ಞಾನ. ಅದರಿಂದ ಫಲ ಏನು ಮತ್ತೆ ಭವಿಷ್ಯ ಗೊತ್ತಾಗದೆ ಇದ್ರೆ ಏನ್ ಉಪಯೋಗ ಅಂದ್ರೆ ಅದು ಸುಳ್ಳು. ನಮ್ಮ ವರ್ತಮಾನವನ್ನೇ ಜ್ಯೋತಿಷ್ಯದಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಇವಾಗ ವಾತಾವರಣವನ್ನ ಅಧ್ಯಯನ ಮಾಡಬೇಕು. ಹಿಂದಿನ ಕಾಲದಲ್ಲಿ ರೇಡಿಯೋ ಇರಲಿಲ್ಲ ವಾತಾವರಣ ಹೇಳಕ್ಕೆ. ಮೀನುಗಾರರು ಸಮುದ್ರಕ್ಕೆ ಹೋದ್ರೆ ವಾತಾವರಣ ಹೆಂಗಿರುತ್ತೆ ಅಂತ ಅನೇಕ ದಶಕಗಳ ವಾತಾವರಣ ಅಧ್ಯಯನ ಮಾಡಿ ಇವತ್ತು ಹೇಗಿರುತ್ತೆ, ಇವತ್ತು ಮಳೆ ನಕ್ಷತ್ರ ಯಾವುದು, ಯಾವ ಭಾಗದಲ್ಲಿ ಮಳೆ ಆಗ್ಬೋದು ಅಂತ ಊಹೆ ಮಾಡಿಕೊಂಡು ಜ್ಯೋತಿಷಿ ಹೇಳ್ತಿದ್ದ. ಅದರ ಪ್ರಕಾರ ಮೀನುಗಾರರು ಹೋಗ್ತಿದ್ರು. ಮನೆ ಹಸುಕರು ಕಳೆದೋಗ್ಬಿಟ್ರೆ ಅದು ಯಾವ ರೀತಿ ಇರುತ್ತೆ, ಯಾವ ದಿಕ್ಕಿಗೆ ಹೋಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳೋರು. ಇದೆಲ್ಲ ಒಂದು ಊಹನಾ ಸಿದ್ಧಾಂತ. ಎಷ್ಟನೇ ವಯಸ್ಸಿಗೆ ಕಿವಿ ಚುಚ್ಚಬೇಕು, ಎಷ್ಟನೇ ವಯಸ್ಸಿಗೆ ಹೆಸರಿಡಬೇಕು,
ಎಷ್ಟನೇ ವಯಸ್ಸಿಗೆ ಕಿವಿ ತುಂಬಾ ಶಾರ್ಪ್ ಆಗುತ್ತೆ, ಅಷ್ಟನೇ ತಿಂಗಳಿಗೆ ಹೆಸರಿಟ್ರೆ ಆ ಮಗು ಗಮನ ಶಕ್ತಿ ಬರುತ್ತೆ. ಹಿಂದಿನ ಕಾಲದಲ್ಲಿ 3 ದಿವಸ ಕಣ್ಣು ತೆರಿತಿರ್ಲಿಲ್ಲ ಮಗು, ಕೈ ಹಿಡಿ ತೆಗಿತಾ ಇರ್ಲಿಲ್ಲ. ಇವೆಲ್ಲವನ್ನ ಒಬ್ಬರನ್ನ ನೋಡಿ ಇನ್ನೊಬ್ಬರನ್ನ ಅಧ್ಯಯನ ಮಾಡಿಕೊಂಡು ಜ್ಯೋತಿಷ್ಯ ಅನ್ನೋ ಸಬ್ಜೆಕ್ಟ್ ಹುಟ್ಟಿ ಬಂತು. ಜ್ಯೋತಿಷ್ಯದಲ್ಲಿ ವನಶಾಸ್ತ್ರ, ಅಕ್ಷಶಾಸ್ತ್ರ, ಪ್ರಾಣಿಶಾಸ್ತ್ರ, ಹಿಂಗೆ ಬಯಾಲಜಿ, ಜುವಾಲಜಿ ಇದ್ವ, ಹಂಗೆ ಎಲ್ಲ ಸಬ್ಜೆಕ್ಟ್ ಇದೆ ಇದರಲ್ಲಿ. ಜ್ಯೋತಿಷ್ಯದಲ್ಲಿ ಇಲ್ಲದೆ ಇರೋ ಸಬ್ಜೆಕ್ಟೇ ಇಲ್ಲ. ಮುಂಡೇನ್ ಹಾರೋಸ್ಕೋಪಿ, ವೆಜಿಟೇಬಲ್ ಹಾರೋಸ್ಕೋಪಿ, ಅನಿಮಲ್ ಹಾರೋಸ್ಕೋಪಿ, ಹೀಗೆ ಎಲ್ಲ ಐವಸ್ ಹಾರೋಸ್ಕೋಪಿ ಅಂದ್ರೆ ಪಕ್ಷಿಶಾಸ್ತ್ರ, ಉರಗಶಾಸ್ತ್ರ, ಹಿಂಗೆ ಅಣುಶಾಸ್ತ್ರ, ಕಣಾದ ಅನ್ನೋ ಮನುಷ್ಯ ಮಾಡಿರೋದು, ಹೀಗೆ ಎಲ್ಲವನ್ನ ಜ್ಯೋತಿಷ್ಯ ಒಳಿತಿಗಾಗಿ ಬಂದ್ರೆ ಅದನ್ನ ದುರ್ಬಳಕೆಗೆ ಬಳಸ್ಕೊಳ್ಳಲಾಯ್ತು. ನಿನ್ನ ಯಾರು ಆವಾಗ್ಲೇ ಮಾತಾಡಿದ ಹುಡುಗ ಇವರೇ ನಮ್ಮಣ್ಣ ಅಣ್ಣ. ಅವನ್ ಕಾಲ್ ಕೆಳಗೆ ತೂರು ಕತ್ತೆ, ಎಂತ ಬುದ್ಧಿವಂತ ಅವನ್ ನೋಡು, ನಾನು ಏನು ಕೇಳಕ್ಕಲ್ಲ ಫೋನ್ ಮಾಡಿದ್ದು ಅಂತ. ನೀನು ಹುಟ್ಟಿದ ತಕ್ಷಣ ಆಸೆ ನಿನಗೆ ಹೋಗಮ್ಮೆ, ನನ್ನ ಭವಿಷ್ಯ ಏನು ನನ್ನ ಇಡ್ರಪ್ಪ ನಾ. ಏ ಆಸೆಗೊಂದು ಮಿತಿ ಬೇಡವಾ. ಏಯ್ ಅವ್ರು ಎಷ್ಟು ಗ್ರೇಟ್ ಆ ಹುಡುಗ, ಅವನು ಆಸೆ ಕೊಂದಿದಾನ. ಅವನು ಫೋನ್ ಕೈಗೆ ತಕೊಂಡ ತಕ್ಷಣ ಭವಿಷ್ಯ ಕೇಳ್ಬೇಕು. ಯಾವ ಏನ್ ಅನ್ಕೊಂಡಿದ್ದೀನಿ ನೀವು, ಯಾವ ನೀವನ ಯಾವ ಜ್ಯೋತಿಷ ಅಂದ್ರೆ ಅದ್ರ ಅಣುರೇಣು ಅಷ್ಟು ಇಲ್ಲ. ಅಷ್ಟು ಅಹೋರಾತ್ರ ಅದೊಂದು ದೊಡ್ಡ ಮಹಾಸಾಗರ, ಇವನೊಂದು ಚಿಕ್ಕ ಮೀನು. ಎಷ್ಟು ಈಜಬಲ್ಲ ಒಂದು ಬಕೆಟ್? ಅಷ್ಟು ಈಜಬಲ್ಲ ಅಷ್ಟೇ. ಸಾಗರ ಎಷ್ಟು ದೊಡ್ಡದು ಊಹೆ ಮಾಡ್ಕೊಂಡು ಅವ್ರ ಹತ್ರ ಹೋಗೋದು, ಇವ್ರ ಹತ್ರ ಹೋಗೋದು, ಅವನ್ ಟೋಪಿ ಹಾಕೋದು, ಇವನ್ ನಿನ್ನ ಭವಿಷ್ಯಗಳನ್ನ ನೀವು ರೂಪಿಸ್ಕೊಳ್ರು. ಭೂತದಲ್ಲಿ ವರ್ತಮಾನದಲ್ಲಿ ಸಾಲಗಳು ಮಾಡದೇ ಇದ್ರೆ ಭವಿಷ್ಯ ಸುಂದರವಾಗಿರುತ್ತೆ ಅಷ್ಟೇ. ಹೇಳಿ 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 ಬಡ್ಕೋತಾ ಇದ್ದಾನೆ ಅವ್ರ ಹತ್ರ, ಆದ್ರೆ ಸಾಲಗಳು ಮಾಡ್ತಾನೆ ಇರೋದೆ. ನಿನಗ್ಯಾರ ಹೇಳ್ದ, ನಿನಗ್ಯಾರ ಹೇಳ್ದ ಅವ್ರ ಹತ್ರ ಇದನ್ ಈ ಆಡಿಯೋ ಕೇಳ್ತಾ ಇರೋ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಯಾಕೆ ಸಾಲ ಮಾಡಿಲ್ವಾ ನೀನು? ಇಬ್ಬರಿಗೂ ಸಾಲ ಇಲ್ವಾ ನಿಮ್ಗೆ? ನಿಮ್ ಮನೇಲಿ ಯಾರಿಗೂ ಸಾಲ ಇಲ್ವಾ? ನಮ್ ಮನೇಲಿ ನನ್ ಗಂಡನ್ಗಿದೆ ಅವ್ರ ಹತ್ರ. ಕತ್ತೆ ಕಾಯೋಗೋ, ಇಷ್ಟೊತ್ತು ನಿಮ್ ಗಂಡ ಬೇರೆ ನಿನ್ ಬೇರೆ ನಮ್ಮಿ. ಅವನಿಗೆ ಸಾಲ ಇದ್ರೆ ನಿನ್ಗಿದ್ದಂಗಲ್ವಾ? ಎಷ್ಟು ಎಷ್ಟು ಸುಳ್ಳು ಹೇಳ್ತೀಯ ನನ್ನ ಹತ್ರ? ಇಡಪ್ಪನ ಸಾಲ ಇಲ್ಲಂತ ಸುಳ್ಳು ಹೇಳ್ತೀಯ ನೀನು? ಸಾಲ ಇಲ್ಲದೆ ಇದ್ರೆ ನಿನ್ನ ಮನಸ್ಸಲ್ಲಿ ಭವಿಷ್ಯದ ಬಗ್ಗೆ ಪ್ರಶ್ನೆನೇ ಬರ್ತಿರ್ಲಿಲ್ಲ, ಅಷ್ಟು ಖುಷಿಯಾಗಿರ್ತಿದ್ದೆ. ಸಾಲ ಅನ್ನೋದೇ ಮನುಷ್ಯನಿಗೆ ಭವಿಷ್ಯದ ಬಗ್ಗೆ ಚಿಂತೆ ಬರಂಗ್ ಮಾಡೋದು. ಅದಕ್ಕೆ ಬಡ್ಕೊಳ್ಳೋದು ಅವ್ರ ಹತ್ರ, ಸಾಲ ಮಾಡ್ಬಿಡ್ರು ಸಾಲ ಮಾಡ್ಬಿಡ್ರು. ಯಾಕಂದ್ರೆ ಭವಿಷ್ಯದ ಬಗ್ಗೆ ಭಯನೇ ಇರಲ್ಲ. ಆ ಭವಿಷ್ಯದ ಬಗ್ಗೆ ಭಯ ಇರದೇ ಇರುವಂತಹ ಬದುಕೇ ಶ್ರೇಷ್ಠವಾದ ಬದುಕು. ಆ ಬದುಕು ಅನುಭವಿಸ್ತಾ ಇದ್ದಾನೆ ಸಾಲವಿಲ್ಲದ ಅಹೋರಾತ್ರ. ನಿಮ್ಗೆ ಯೋಗ್ಯತೆ ಇದೆಯಾ? ಇಲ್ಲ. ಯಾಕಂದ್ರೆ ಆಸೆ ಸಾಲಗಳನ್ನ ಮಾಡಿಸುತ್ತೆ. ನನಗೆ 53 ವರ್ಷ ಆದ್ರೂ ಸ್ವಂತ ಮನೆ ಮಾಡ್ಬೇಕು ಅಂತ ಆಸೆ ಬಂದಿಲ್ಲ. ಯಾಕಂದ್ರೆ ಆಸೆ ಬಂದಿದ್ರೆ ನಾನು ಸಾಲ ಮಾಡ್ಬೇಕಾಗಿತ್ತು. ಬಾಡಿಗೆ ಮನೇಲೆ ಖುಷಿಯಾಗಿದ್ದೀನಿ. ಅರ್ಥ ಮಾಡ್ಕೊಳ್ಬೇಕಲ್ಲ ಕತ್ತೆಗಳ, ನಿಮ್ಗಿಂತ ಕತ್ತೆಗಳ ಮೇಲಲ್ವೋ ಒಂದ್ ಸಾಲ ಇರೋದಿಲ್ಲ ಅದ್ರ ಮೇಲೆ. ಇಡಪ್ಪನ ಸಾಲಗಳು ಮಾಡ್ಬಿಡುದು. ಓಂ ಓಂ ಅವ್ರ ಹತ್ರ ಅನಂತೆ, ಓಂ ಓಂ ಆ ಬಾಬಾ ಈ ಬಾಬಾ ಹೂ. ಮನುಷ್ಯರು ನಾವು, ನಾ ಯಾರು ಹುಟ್ಟಕ್ ಮೊದ್ಲು ಜೀವ ಜಗತ್ ಇರ್ಲಿಲ್ವೋ ಅವನು ದೇವ್ರ ಕಣ. ಅವ್ರ ಹತ್ರ ಹುಟ್ಟಕ್ ಮೊದ್ಲು ಜಗತ್ ನಡೀತಾ ಇತ್ತು. ಯಾರು ಹುಟ್ಟುವ ಮುನ್ನ ಜಗತ್ತೇ ಇರ್ಲಿಲ್ವೋ ಅವನು ದೇವ್ರು. ತುಂಬಾ ದುಃಖ ಆಗ್ತದೆ ಇಂತ ಜನರ ಹತ್ರ ಮಾತಾಡ್ಬೇಕಾದ ಪರಿಸ್ಥಿತಿ ಬಂತಲ್ಲ. ಯಾರ ನಿಮ್ಮ ಅಣ್ಣನ ಕೊಡು. ಹಲೋ, ಏನೋ ಹೇಳಿದ್ನೀನು? ಏನು ಕೇಳಲ್ಲ, ಏನು ಕೇಳಲ್ಲ ಅಂತೇಳಿ ಅಮ್ಮ ಎಲ್ಲ ಕೇಳ್ತಾ ಇದೆ ನೋಡು. ಅವ್ರು ಕೇಳಿದಾರೆ ಅವ್ರ ಹತ್ರ. ಇವಾಗ ಆಗ್ತೀನಿ ಇದನ್ನ. ಹೋಗಲೇ ಬಂದ್ರೆ ಹೊಡಿತೀರಿ ನೀವಿಬ್ರು? ಯಾರು ಫೋನಲ್ಲ ಬೈದಿದ್ದೀನಿ, ಸಿಕ್ಕಾಪಟ್ಟೆ ಹೊಡಿತೀರಿ ನೀವು? ಇಲ್ಲ ಹತ್ರ ಹಂಗೆಲ್ಲ ಬಯಲ್ಲ, ಹೊಡಿಯಲ್ಲ. ಹೋಗಲೇ ನಂಬಿಕೆ ಇಲ್ಲ ನನಗೆ. ಕರ್ನಾಟಕದಲ್ಲಿ ಎಲ್ಲಿ ಕಾಲ್ ಇಟ್ಟರು ಹೊಡಿತೀರಿ ನೀವು? ಯಾಕಂದ್ರೆ ಎಲ್ಲಾರನು ನಮ್ಮ ಹಳ್ಳಿಗೆ ಬನ್ನಿ ಅವ್ರ ಹತ್ರ ನೀವು. ಹೋಗಲೇ ಬಾಗೇಪಲ್ಲಿಯಿಂದ ಹತ್ರನೇ 30 ಕಿಲೋಮೀಟರ್.
ನನಗೆ ಜಗತ್ತೇ ನನ್ನ ಊರು, ಪೂರ ಜಗತ್ತೇ ನನ್ನ ಊರು, ಆಕಾಶ ನನ್ನ ಆಕಾಶ ಕಣ ಬಿಡ. ಇಡು ಫೋನ್, ಇಬ್ರಿಗೂ ಒಳ್ಳೇದಾಗತ್ತೆ, ಆ ಹುಡುಗಿಗೂ ನಿನಗೂ. ನಿಮ್ ಮನ್ಸುಗಳು ನೋಯಿಸಿದ್ದಕ್ಕೆ ಕ್ಷಮಿಸ್ಬಿಡಿ. ಏನ್ ಅಳ್ತಾ ಇದ್ದಾಳ ಹುಡುಗಿ? ಕೊಡು. ಇಲ್ಲ ಇಲ್ಲ, ಏನಿಲ್ಲ. ಏ, ಇಷ್ಟು ಬೈದ್ರು ಅಳ್ಳಿಲ್ಲ ಅಂದ್ರೆ ಅವ ಹೆಣ್ಮಗುನೇ ಅಲ್ಲ ಅದು. ಕೊಡು ಅಲ್ಲಿ. ಕೊಡೋ. ಇಷ್ಟು ಬೈದ್ರು ಅಳ್ಳಿಲ್ಲ ಅಂದ್ರೆ ನೀನ್ ಹೆಣ್ಮಗುನೇ ಅಲ್ಲ. ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ಸರ್, ಏನು ಕಲ್ಬೇಕು ಸರ್? ಇಷ್ಟು ಬೈದು ಇವ್ ಕರ್ನಾಟಕದ ಮುಂದೆ ಹಾಕ್ತೀನಿ ಇದನ್ನ, ಈ ಆಡಿಯೋನ. ಹಾ ನೋಡಿ, ಅಲ್ಲಿ ಭಯ ಶುರುವಾಗೈತೆ ನಿನಗೆ. ಯಾಕಪ್ಪ ಫೋನ್ ಮಾಡ್ಬೇಕು ನನಗೆ? ಅವ್ರ ಹತ್ರನಿಗೆ ಫೋನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಅಂತ ಗೊತ್ತಿತ್ತು ತಾನೆ ನಿಮ್ಗೆ? ಇಲ್ಲ ಸರ್, ಗೊತ್ತಿಲ್ಲ. ಹಾ, ಸುಳ್ಳು ಹೇಳ್ಬೇಡ ನೋಡು ನೀನು. ಇಲ್ಲ ಸರ್, ನಮ್ಮ ಅಣ್ಣ ಅದೇನು ಹೇಳಿಲ್ಲ. ಹಾ, ಹೇಳ್ದೆ ಇದ್ರೆ ಹೆಂಗ ಕೇಳ್ದೆ ನೀನು? ಹೆಂಗ ಕೇಳ್ದಮ್ಮಿ? ಯಾವ ಯಾಕೆ ಹಾಕ್ಬಾರ್ದು ನಾನು ಹೇಳು. ನೀನು ಬೈದ್ಬಿಡು, ಹಾಕ್ತೀನಿ. ಬೈದ್ಬಿಡು. ಇಷ್ಟೊಂದೊಳ್ಳೆ ಇನ್ಫಾರ್ಮೇಶನ್ ಎಲ್ಲ ತೆಗೆದ್ಬಿಟ್ಟು ಹಾಕ್ಬಾರ್ದು ಅಂತೀರಾ ನೀವು? ಕೊಡು, ಅವನು ಕೊಡು. ಹಲೋ, ಇವಾಗ್ಲೂ ಅಳ್ತಾ ಇಲ್ವಾ ಮಗು? ಹಲೋ, ನಿಮ್ ಮನ್ಸಿಗೆ ನೋವು ಮಾಡಿದ್ನೇನಾ? ಆಹಾರ ಆ ಹುಡುಗಿ ಮನ್ಸಿಗೆ ನೋವು ಮಾಡಿದ್ನೇನಾ? ಇಲ್ಲ ಇಲ್ಲ, ಆಹಾರ ಆತರ ಏನಿಲ್ಲ, ಅವರು ಆರಾಮಾಗಿದ್ದಾರೆ. ಓಕೆ, ಯಾಕೆ ಎಲ್ಲಾರ್ಗೂ ಫೋನ್ ಮಾಡಿ ಕೊಡ್ತೀಯ ನೀನು? ಯಾಕೆ ಎಲ್ಲಾರ ಮುಂದೆ ಫೋನ್ ಮಾಡಿದೆ ನೀನು? ಇಲ್ಲ ಮಾಡಿಲ್ಲ ಅವ್ರ ಹತ್ರ, ಮೊನ್ನೆನ ಮಾಡೋಣ ಅನ್ಕೊಂಡೆ ಒಬ್ನೇ, ಮತ್ತೆ ಹಂಗೆ ಇದ್ಬಿಟ್ಟ ಅವ್ರ ಹತ್ರ. ಇವಾಗ ಹಾಕ್ತೀನಿ ಆಡಿಯೋ, ಜನಕ್ಕೆ ಗೊತ್ತಾಗ್ಲಿ ಭವಿಷ್ಯ ಅಂದ್ರೇನು, ಭೂತ ಅಂದ್ರೇನು, ವರ್ತಮಾನ ಅಂದ್ರೇನು, ಹೆಂಗ್ ಬದುಕಬೇಕು ಅಂತ. ಆಯ್ತಾ? ಸರಿ.